ಈ ಶ್ರೀನಿವಾಸನಿಗೆ ತಿರುಪತಿಯಿಂದ ವರ್ಷಕ್ಕೆ ಒಮ್ಮೆ ಇಲ್ಲಿಗೆ ವಸ್ತ್ರ ಸಹಿತ ಬರುತ್ತೆ. ಸರ್ವಮಂಗಳ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ತಾಯಿ ಸಾನ್ನಿಧ್ಯಕ್ಕೆ ತಿರುಪತಿಯಿಂದಲೂ ಸಹಿತ ಅರಿಶಿನ, ಕುಂಕುಮ, ಹೂವು, ಮಂಗಳ ದ್ರವ್ಯಗಳು, ಶ್ರೀಗಂಧ, ಚಂದನ ಇದೆಲ್ಲವನ್ನೂ ಸಹಿತ ತಿರುಪತಿಯಿಂದ ಬರುತ್ತೆ. ಇಂತಹ ತಿರುಪತಿಯಿಂದ ಬರತಕ್ಕಂತಹ ಈ ಒಂದು ಸಾನ್ನಿಧ್ಯಕ್ಕೆ ಎಷ್ಟು ಶಕ್ತಿ, ಎಷ್ಟು ವಿಶೇಷತೆ! ಯಾಕೆಂದರೆ ವೈಕುಂಠದಿಂದ ತಾಯಿ ಬಂದದ್ದು ಕರಿವೀರಪುರಕ್ಕೆ ಪ್ರಪ್ರಥಮವಾಗಿ. ಭೃಗ ಮಹರ್ಷಿಗಳ ಬಂದು ಯಾವಾಗ ಎದೆ ಮೇಲೆ ಕಾಲಿಟ್ಟರೋ, ತಾನಿರ್ತಕ್ಕಂಥ ಸ್ಥಳವನ್ನು ಕಾಲಲ್ಲಿ ಉದ್ರಲ್ಲ ಅನ್ನೋ ಒಂದು ಕೋಪಕ್ಕೆ, ಆದರೂ ಸಹಿತ ಸ್ವಾಮಿ ತನ್ನ ಮಂದಹಾಸದಿಂದ ನಗನಗ್ತಾನೇ ಇದ್ರಲ್ಲ ಅಂತಕ್ಕಂತಹ ಮತ್ತೊಂದು ವಿಚಾರವನ್ನು ಗಮನಕ್ಕೆ ತಂದುಕೊಂಡು ತಾಯಿ ವೈಕುಂಠವನ್ನು ತೊರೆದು ಕರಿವೀರಪುರಕ್ಕೆ ಬಂದು, ಕರಿವೀರಪುರಕ್ಕೆ ಬಂದದ್ರಿಂದ ಪುನಃ ಶ್ರೀನಿವಾಸನ ಅವತಾರದಲ್ಲಿ ತಿರುಮಲದಲ್ಲಿ ನೆಲೆಸಿದಂತಹ ಶ್ರೀನಿವಾಸ ಅಂದರೆ ಮಹಾವಿಷ್ಣು ಅಂದಿನಿಂದ ಇಂದಿನವರೆಗೂ ಸಹಿತ ವರ್ಷಕ್ಕೆ ಒಮ್ಮೆ ಇಲ್ಲಿಗೆ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ತಾಯಿಗೆ ಸೀರೆ, ಹಾಗೆ ಇಲ್ಲಿರ್ತಕ್ಕಂತಹ ಮೂರ್ತಿ ಶ್ರೀನಿವಾಸ ಮೂರ್ತಿಗೂ ಸಹಿತ ಶ್ರೀನಿವಾಸನ ವಿಗ್ರಹಕ್ಕೂ ಪಟ್ಟವಾಳಿ ವಸ್ತ್ರಗಳು ಅಂದರೆ ರೇಷ್ಮೆಯ ವಸ್ತ್ರವನ್ನು ಇಂದಿಗೂ ಸಹಿತ ಕಳಿಸ್ತಿದ್ದಾರೆ. ಆದರೂ ಸಾಕಷ್ಟು ಪವಾಡಗಳು, ಸಾಕಷ್ಟು ವಿಶೇಷತೆಗಳಿವೆ. ಈ ಎಲ್ಲ ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂತಹ ಕ್ಷೇತ್ರವೇ ಕೊಲ್ಲಾಪುರ. ಕೊಲ್ಲಾಪುರ ಅಂದಿನ ಕರಿವೀರಪುರ. ಬನ್ನಿ, ಇನ್ನಷ್ಟು ಮಾಹಿತಿ ಇದೆ, ಇನ್ನಷ್ಟು ತಾಯಿ ದರ್ಶನ ಇದೆ. ಎಷ್ಟು ನೋಡಿದ್ರೂ ಸಾಲದು, ಯಾಕೆಂದರೆ ಅಷ್ಟು ವಿಶೇಷವಾಗಿ ವೈಭವೀಕೃತವಾಗಿರ್ತಕ್ಕಂತಹ ದೇವಸ್ಥಾನ, ದೇವಸ್ಥಾನದ ವಿಗ್ರಹ, ದೇವಸ್ಥಾನದ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶಿಲ್ಪಿ, ವಾಸ್ತು ಪ್ರಕಾರ ಇರತಕ್ಕಂತಹ ವಾಸ್ತುವಿನ ಒಂದು ವಿಶೇಷತೆ. ದೇವಸ್ಥಾನದ ಪೂರ್ವದ್ವಾರದಿಂದ ಸೂರ್ಯನಾರಾಯಣ ತಾಯಿಗೆ ನಮಸ್ಕಾರ ಮಾಡಲಿಕ್ಕಾಗಿ ಬರ್ತಾನೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅಂಥ ವಿಶೇಷವಾದಂತಹ ವಾಸ್ತು, ಜೊತೆಗೆ ಒಂದೇ ರಾತ್ರಿಯಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಂತಲೂ ಹೆಸರಿದೆ. ಇಂತಹ ಹೆಸರಿರ್ತಕ್ಕಂಥ ವಿಶೇಷವಾದಂತಹ ಆಲಯ. ಅಷ್ಟೇ ಅಲ್ಲದಿರ ಇಲ್ಲಿ ಅಶ್ವತ್ಥನಾರಾಯಣನ ವೃಕ್ಷವೂ ಇದೆ. ಆಲದ ವೃಕ್ಷಕ್ಕೆ ನಮಸ್ಕಾರ ಮಾಡಿದ್ರೆ ಎಂತಹ ಪಾಪಕ್ಲೇಶಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ಬನ್ನಿ, ಅಂತಹ ಆಲದವರೆಗೂ ನಮಸ್ಕಾರ ಮಾಡಿ ಬರೋಣ, ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡೋಣ. ಸಹಸ್ರ ಶಿವೃಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೌಮಿಂ ವಿಶ್ವತೋ ಹೃತ್ವಾ ಅತಿಷ್ಠ ದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತಸ್ಯೇ ಶಾನಃ. ಮಹಾವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಯೇ ಇವತ್ತಿನ ದಿವಸ ಕೊಲ್ಲಾಪುರದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದು ಕರಿವೀರಪುರ, ಇಂದು ಕೊಲ್ಲಾಪುರ. ಕರಿವೀರಪುರದಲ್ಲಿದ್ದಂತಹ ತಾಯಿ ಮಹಾಲಕ್ಷ್ಮಿಯನ್ನ ದರ್ಶನಕ್ಕೆ ನಾವು ಬಂದಿದ್ದೇವೆ. ಈಗ ತಾವು ನೋಡ್ತಾ ಇರತಕ್ಕಂಥದ್ದೇ ಪ್ರಧಾನವಾಗಿರ್ತಕ್ಕಂಥ ಕೊಲ್ಲಾಪುರದ ವಿಶೇಷವಾಗಿರ್ತಕ್ಕಂಥ ತಾಯಿ ಸಾನ್ನಿಧ್ಯ. ಇಂದಿಗೂ ಸಹಿತ ಈ ಭಾಗದಲ್ಲಿ ಬರ್ತಕ್ಕಂತಹ ಭಕ್ತರು ಮತ್ತು ಈ ದೇವಾಲಯದಲ್ಲಿ ನಡೆಯಬಹುದಾದಂಥ ಯಾವುದೇ ಅನುಷ್ಠಾನವಾದರೂ ಪ್ರಪ್ರಥಮವಾಗಿ ಇಲ್ಲೇ ಅನುಷ್ಠಾನ ಪ್ರಾರಂಭವಾಗ್ತಕ್ಕಂಥದ್ದು. ಇಲ್ಲಿ ಅನುಷ್ಠಾನ ಪೂಜೆ ಪ್ರಾರಂಭವಾದ ನಂತರ ಗರ್ಭಗುಡಿಯೊಳಗಿರ್ತಕ್ಕಂಥ ಪ್ರತಿಷ್ಠಾಪರ ಮೂರ್ತಿಗೆ ನಂತರ ಪೂಜೆಗಳು ನಡೆಯುತ್ತೆ. ಜೊತೆಗೆ ಈ ದೇವಿಯ ಆಸ್ಥಾನದಲ್ಲಿ ಮತ್ತೊಂದು ವಿಶೇಷ ಇದೆ. ಈ ದೇವಿಯ ಆಸ್ಥಾನದ ಮೇಲ್ಭಾಗದಲ್ಲಿ ಶ್ರೀಚಕ್ರಾರ್ಚನೆ ಇದೆ. ಪ್ರತಿದಿನ ಚಕ್ರಾರ್ಚನೆ, ಚಕ್ರಕ್ಕೆ ವಿಶೇಷವಾದಂಥ ಕುಂಕುಮಾರ್ಚನೆ, ಪ್ರತಿನಿತ್ಯ ಅನುಷ್ಠಾನಗಳು, ಜಪ ತಪ ಇದೆಲ್ಲವೂ ಸಹಿತ ನಿರಂತರವಾಗಿ ನಡೆಯುತ್ತೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತ ವೇದೋ ಮಾವಹಾಂ ತಾಮ ಆವಹ ಜಾತ ವೇದೋ ಲಕ್ಷ್ಮೇರಮನಭಗಾಮಿನೀಂ ಯಸ್ಯಾಂ ಹಿರಣ್ಯಮಿಂದೇ ಹಂ ಕಾಮಶ್ಚಂ ವರ್ಷಾನಹಂ ಅಶ್ವಪೂರ್ವಾನತ ಮಧ್ಯಾಮಸ್ತಿನಾದ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು ನಾನಾದ್ರೂ ಏನತ್ತೆ, ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು ಮತ್ತು ಒಂದ್ ಯಾಕನ್ ನ್ಯಾಯ ಸಿಗುವವರೆಗೂ ನನ್ ಮದ್ವೆನೆ ಮಾಡ್ಕೊಳಲ್ಲ ಅಂತ ಪಣ ತೊಟ್ ಕೂತಿದ್ಲು. ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಾಲೆ.
ಇದ್ಯಾವ್ದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಪಟ್ಟಿ ಚಡ್ಡಿ ಬನ್ನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್